ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂವ್ಕರ್ ಕೊನೆಗೂ ಸಿದ್ದರಾಮಯ್ಯ ಅವರನ್ನು ಸಂಪರ್ಕ ಮಾಡೇ ಬಿಡ್ತಾರ ರಮೇಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ಇಂಥದ್ದೊಂದು ಬೆಳವಣಿಗೆ ಆಗಿದೆ ಕುತೂಹಲಕಾರಣ ಆಗಿದೆ ಏನು ನಡೆದಿರಬಹುದು ಅಲ್ಲಿ ಅಂತ ಬೆಳಗಾವಿ ಸೆಷನಲ್ಲಿ ಎಲ್ಲ ಬ್ಯುಸಿ ಆಗಿರೋವಾಗಲೇ ನಡೆದಿರುವಂಥದ್ದು ಏನೇ ಅಸಮಾಧಾನ ಇದ್ದರೂ ಕಾಂಗ್ರೆಸ್ನ ಕಡೆ ಮಾತ್ರ ಹೋಗೋ ಸ್ಥಿತಿಯಲ್ಲಿ ಇರಲಿಲ್ಲ ರಮೇಶ್ ಜಾರಕಿಹೊಳಿ ಕೆಲವರ ಕಾರಣದಿಂದಾಗಿ ಆದರೆ ಈಗ ಬೇರೆ ಲೆಕ್ಕಾಚಾರಗಳೆಲ್ಲ ಸರಿ ಹೋಗಿ ಸಿದ್ದರಾಮಯ್ಯ ಅವ್ರನ್ನ ಸಂಪರ್ಕ ಮಾಡ್ತಾ ಈ ಟೀಮ್ ಏನಾಗಿದೆ ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಒಂದು ಕಡೆಗೆ ಬಿ ಜೆ ಪಿಯಲ್ಲಿ ಅಸಮಾಧಾನ ಸ್ಫೋಟವಾಗಿದೆ ಬಹಿರಂಗವಾಗಿ ಅಲ್ಲೆಲ್ಲ ಸೆಷನ್ ಅಂತ ಹೋಗಿ ಕೂತಿದ್ರೆ ಬೆಳಗಾವಿಯವರೇ ಬೆಂಗಳೂರಿಗೆ ಬಂದಿದ್ದಾರೆ ಅಂದರೆ ರಮೇಶ್ ಜಾರಕಿಹೊಳಿ ಮತ್ತೊಂದು ಕಡೆ ಈಶ್ವರಪ್ಪನವರು ಒಟ್ಟಾಗಿ ಸೀಕ್ರೆಟ್ ಮೀಟಿಂಗ್ ಮಾಡಿ ಅದಾದ ಮೇಲೆ ಒಟ್ಟಿಗೆ ಒಂದೇ ವಿಮಾನದಲ್ಲಿ ಬೆಂಗಳೂರಿಗೆ ಬಂದಿದ್ದಾರೆ ಬೆಂಗಳೂರಲ್ಲಿ ಮಹತ್ವದ ಸುದ್ದಿಗೋಷ್ಠಿ ಕರೆದಿದ್ದಾರೆ ಈಶ್ವರಪ್ಪನವರು ಮುಂದಿನ ನಡೆ ಏನು ಅಥವಾ ಮುಖ್ಯಮಂತ್ರಿಗಳ ವಿರುದ್ಧ ಬಹಿರಂಗವಾಗಿ ಕೆಲ ವಿಚಾರಗಳನ್ನು ಹೇಳಿದ್ದಾರಾ ಇದೆಲ್ಲ ಗಮನ ಸೆಳೀತಾರೋ ಬೆಳವಣಿಗೆ ಇದರ ಮಧ್ಯೆ ಇದಕ್ಕಿಂತ ಕುತೂಹಲಕಾರಿ ಬೆಳವಣಿಗೆ ಏನಪ್ಪ ಅಂತ ಕೇಳಿದ್ರೆ ರಮೇಶ್ ಜಾರಕಿಹೊಳಿ ಟೀಮ್ನ ನಾಯಕರನ್ನು ಸಿದ್ದರಾಮಯ್ಯನವರು ಸಂಪರ್ಕ ಮಾಡಿದ್ರ ಯಾರು ಯಾರನ್ನು ಸಂಪರ್ಕ ಮಾಡಿದ್ರು ಗೊತ್ತಿಲ್ಲ ಒಟ್ಟಿನಲ್ಲಿ ಇಂಥದ್ದೊಂದು ಭೇಟಿಯಾಗಿದೆ ರಮೇಶ್ ಜಾರಕಿಹೊಳಿ ಟೀಮ್ನಲ್ಲಿ ಗುರುತಿಸ್ಕೊಂಡಿರುವ ರಮೇಶ್ ಜಾರಕಿಹೊಳಿ ಅತ್ಯಾಪ್ತನಾಗಿರುವಂತಹ ಮಹೇಶ್ ಕುಮಟಳ್ಳಿ ಅಥಣಿ ಕ್ಷೇತ್ರದ ಶಾಸಕ ಮಹೇಶ್ ಕುಮಟಳ್ಳಿ ಮಗನ ಮದುವೆಗೆ ಸಿದ್ದರಾಮಯ್ಯನವರು ಎಂ ಬಿ ಪಾಟೀಲ್ ಅವರು ಸತೀಶ್ ಜಾರಕಿಹೊಳಿ ಮೂವರು ಒಟ್ಟಿಗೆ ಒಂದೇ ಹೆಲಿಕಾಪ್ಟರಲ್ಲಿ ಹೋಗಿದ್ದಾರೆ ಸೆಷನ್ನಲ್ಲಿ ಭಾಗಿಯಾಗಿ ಅಲ್ಲಿಂದ ಅಥಣಿಗೆ ಹೆಲಿಕಾಪ್ಟರ್ ಮೂಲಕ ಪ್ರಯಾಣ ಬೆಳೆಸಿದ್ದಾರೆ ಸಿದ್ದರಾಮಯ್ಯನವರು ಅವ್ರ ಜೊತೆಗೆ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಕೂಡ ಸೇರಿಕೊಂಡಿದ್ದಾರೆ ಒಂದೇ ಹೆಲಿಕಾಪ್ಟರ್ಲಿ ಪ್ರಯಾಣ ಒಂದಿಷ್ಟು ಪ್ರಮುಖ ವಿಚಾರಗಳ ಚರ್ಚೆ ನಡೆದಿರೋದು ಗಮನ ಸೆಳೀತಿದೆ ಸಿದ್ದರಾಮಯ್ಯನವರ ಪರಮಾಪ್ತರು ಈ ಇಬ್ಬರು ಎಂ ಬಿ ಪಾಟೀಲ್ ಮತ್ತು ಸತೀಶ್ ಜಾರಕಿಹೊಳಿ ಇವರಿಬ್ಬರ ಜೊತೆಗೆ ಬಹಳ ಪ್ರಮುಖ ವಿಚಾರಗಳು ಚರ್ಚೆ ಮಾಡೋದಿದ್ದ ಕಾರಣದಿಂದಾಗಿ ಒಟ್ಟಿಗೆ ಕರ್ಕೊಂಡು ಹೋದರು ಸಿದ್ದರಾಮಯ್ಯನವರು ಅನ್ನೋ ವಿಚಾರ ಗಮನ ಸೆಳೀತಿದೆ ಹೋಗಿದ್ದೆಲ್ಲಿಗೆ ಅಂತ ಕೇಳಿದ್ರೆ ಬಿ ಜೆ ಪಿ ಶಾಸಕ ಆಪರೇಷನ್ ಕಮಲದಲ್ಲಿ ಬಿ ಜೆ ಪಿ ಸೇರಿದ್ದ ಮಹೇಶ್ ಕುಮಟಳ್ಳಿ ರಮೇಶ್ ಜಾರಕಿಹೊಳಿ ಅವರ ಪರಮಾಪ್ತ ಬಲಗೈ ಅಂತಿರುವಂತಹ ಮಹೇಶ್ ಕುಮಟಳ್ಳಿ ಮಗನ ಮದುವೆ ಕಾರ್ಯಕ್ರಮಕ್ಕೆಲ್ಲ ಪಕ್ಷ ರಾಜಕಾರಣ ಬಿಟ್ಟು ಹೋಗೋದಿರುತ್ತೆ ಅದೇನು ವಿಶೇಷ ಅಂತ ಅಲ್ಲ ಆದರೂ ಕೂಡ ಈ ಸಂದರ್ಭ ಕೆಲವೊಂದು ವಿಚಾರಗಳು ಚರ್ಚೆಗೆ ಬರುವಂತೆ ಆಗಿದೀಗ ರಮೇಶ್ ಜಾರಕಿಹೊಳಿ ಬಾಣ ಸಿಡಿದೆದ್ದಿರೋದು ಎಲ್ಲಕ್ಕಿಂತ ಪ್ರಮುಖವಾಗಿ ಅಥಣಿಯಲ್ಲಿ ಮಹೇಶ್ ಕುಮಟಳ್ಳಿಗೆ ದಾರಿಯಲ್ಲಿ ಬ್ಲಾಕ್ ಆಗಿಬಿಟ್ಟಿದೆ ಲಕ್ಷ್ಮಣ್ ಸವದಿ ಕಾರಣದಿಂದಾಗಿ ಶಾಸಕರಾಗಿದ್ದರೂ ಕೂಡ ಶಾಸಕರನ್ನೇ ಬದಿಗಿಟ್ಟು ಕ್ಷೇತ್ರದಲ್ಲಿ ಉದ್ಘಾಟನೆ ಶಂಕುಸ್ಥಾಪನೆ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ ಆ ಬೋರ್ಡಲ್ಲಿ ಶಾಸಕರ ಹೆಸರೇ ಇಲ್ಲದಂಥ ಪರಿಸ್ಥಿತಿಯೂ ಆಗಿದೆ ಹೀಗೆ ಮುಂದುವರ್ಕೊಂಡು ಹೋದರೆ ಟಿಕೆಟ್ಗೂ ಸಂಚಕಾರ ಬರಬಹುದು ಮಹೇಶ್ ಕುಮಟಳ್ಳಿಗೆ ಲಕ್ಷ್ಮಣ್ ಸವದಿ ಅಷ್ಟು ಸ್ಟ್ರಾಂಗ್ ಆಗ್ತಿದ್ದಾರೆ ಸಚಿವ ಸ್ಥಾನ ತಗೊಂಡು ನಾನು ಈ ಎಲೆಕ್ಷನ್ಗೆ ಹೋಗ್ತೀನಿ ಟಿಕೆಟು ತೊಗೋತೀನಿ ಅನ್ನೋ ಮಟ್ಟಿಗೆ ಅವರು ನಿರೀಕ್ಷೆಯಲ್ಲಿದ್ದಾರೆ ಅಂತ ಹೇಳಲಾಗ್ತಿದೆ ಸಂತೋಷ್ ಬಣದಲ್ಲಿ ಗುರುತಿಸ್ಕೊಂಡಿರುವಂಥ ನಾಯಕ ಮಹೇಶ್ ಕುಮಟಳ್ಳಿಗೆ ಪಕ್ಷದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಥರ ಆಗಿದೆ ಸಚಿವ ಸ್ಥಾನನೂ ಸಿಗಲಿಲ್ಲ ಕೊನೆಗೆ ಏನೇ ಪ್ರಯತ್ನ ಮಾಡಿದ್ರು ರಮೇಶ್ ಜಾರಕಿಹೊಳಿ ಅವರು ಕೊಡಿಸ್ಲಿಕ್ಕೂ ಆಗಲಿಲ್ಲ ಇವ್ರಿಗೂ ಪಡ್ಕೊಳ್ಳೋಕ್ಕಾಗ್ತಿಲ್ಲ ಈಗ ಆ ಥರ ಆ ಒಂದು ಟೀಮ್ ನೆಗ್ಲೆಕ್ಟ್ ಆಗಿದೆ ಕ್ಷೇತ್ರದಲ್ಲೂ ಸಂಪೂರ್ಣವಾಗಿ ಅವರನ್ನು ಮೂಲೆ ಗುಂಪು ಮಾಡುವ ಪ್ರಯತ್ನ ಆಗ್ತಿದೆ ಲಕ್ಷ್ಮಣ್ ಸವದಿ ಅಷ್ಟು ಅಬ್ಬರಿಸಬೇಕು ಮಹೇಶ್ ಕುಮಟಳ್ಳಿಗೆಲ್ಲ ರಮೇಶ್ ಜಾರಕಿಹೊಳಿಗೇನೆ ಸೆಡ್ ಹೊಡಿಬೇಕು ಅಂತ ಇಡೀ ಬೆಳಗಾವಿಯಲ್ಲಿ ಹವಾ ಎಬ್ಸೋದೆ ಓಡಾಡ್ತಿದ್ದಾರೆ ಸೊ ಮಹೇಶ್ ಕುಮಟಳ್ಳಿ ಮಗನ ಮದುವೆಗೆ ಹೋದಾಗ ಕೆಲವೊಂದು ರಾಜಕೀಯ ವಿಚಾರಗಳು ಕೂಡ ಚರ್ಚೆಗೆ ಬಂದಿರ್ತಾವೆ ಮಾತುಕತೆ ಅಂತೂ ನಡೆದಿದೆ ಆದರೆ ಯಾವ ರೀತಿ ರೂಪರೇಷೆ ಏನು ಸ್ವರೂಪದ ಮಾತುಕತೆ ಗೊತ್ತಿಲ್ಲ ಸೊ ರಮೇಶ್ ಬಣದ ನಾಯಕರು ಸಿದ್ದರಾಮಯ್ಯನವ್ರನ್ನ ಸಂಪರ್ಕ ಮಾಡೇ ಬಿಟ್ರ ಕೊನೆಗೂ ಜಾರಕಿಹೊಳಿ ಮುಂದಿನ ನಡೆ ಏನು ತನ್ನ ಆಪ್ತರಿಗೆ ವ್ಯವಸ್ಥೆ ಮಾಡಿಕೊಟ್ಟು ತಾನು ಬೇರೆ ರೀತಿ ದಾರಿ ನೋಡ್ಕೊಳ್ತಾರೋ ಅಥವಾ ಒಂದು ಟೀಮ್ ಏನೋ ಒಂದು ಮಹತ್ವದ ನಿರ್ಧಾರ ಮಾಡಿದೆಯೋ ಅದು ಸೆಷನ್ ಬಳಿಕ ಕೆಲವೇ ದಿನಗಳಲ್ಲಿ ಹೊಸ ವರ್ಷದ ಹೊತ್ತಿಗೆ ಎಲ್ಲ ಹೊರಗಡೆ ಬರುವಂಥ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ ಡೆಡ್ಲೈನ್ ಹಾಕಿ ಸೆಷನ್ ಬೆಳಗಾವಿ ಸೆಷನನ್ನೇ ರಮೇಶ್ ಜಾರಕಿಹೊಳಿ ಡೆಡ್ಲೈನ್ ಹಾಕಿದ್ದು ಅಲ್ಲಿ ತನಕ ಏನೂ ಆಗಲಿಲ್ಲ ಅಂದರೆ ಮುಂದೆ ನೋಡಬೇಕಾಗತ್ತೆ ಅಂತ ಸೊ ಏನು ಮಾಡಲಿದ್ದಾರೆ ರಮೇಶ್ ಜಾರಕಿಹೊಳಿ ಈ ಮೀಟಿಂಗ್ಗಳು ಬೆಂಗಳೂರಿಗೆ ಪ್ರಯಾಣ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಜೊತೆ ನಡೆದಂತಹ ಮಹತ್ವದ ಮೀಟಿಂಗ್ ರಮೇಶ್ ಜಾರಕಿಹೊಳಿ ಜಗದೀಶ್ ಶೆಟ್ಟರ್ ಮಹತ್ವದ ಸಭೆ ಇವೆಲ್ಲವನ್ನು ಒಟ್ಟಿಗೆ ನೋಡಿದಾಗ ಏನೋ ಒಂದು ಬೆಳವಣಿಗೆ ಆಗೋದಕ್ಕೆ ಪೂರ್ವಸಿದ್ಧತೆಯಾಯಿತು ಅನ್ನುವಂಥ ವಿಚಾರ ಚರ್ಚೆಯಾಗೋದಕ್ಕೆ ಕಾರಣ ಆಗ್ತಿದೆ ಈಗ ಬೆಳಗಾವಿ ಸೆಷನ್ ನಡೀತಿರೋವಾಗ. ಕಾದು ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡ್ತೇನೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.